ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ವಾರ್ತೆ, ನಂತರ ಭತ್ತದ ಬೆಳೆಯಲ್ಲಿ ನೀರಿನ ನಿರ್ವಹಣೆ ಮತ್ತು ಸಾವಯವ ಕೃಷಿಯ ಕುರಿತು ತಜ್ಞರಿಂದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಎನ್ನುವ ಮಾತಿನಂತೆ ಮೊಟ್ಟೆ ತಿನ್ನುವ ಮಕ್ಕಳಿಗೆ ಹೊಟ್ಟೆ ತುಂಬಿದ ಅನುಭವ ಉಂಟಾಗುತ್ತದೆ ಎಂದು ಅಧ್ಯಯನಕಾರರು ತಿಳಿಸಿದ್ದಾರೆ. ಅಗ್ಗದ ಮತ್ತು ಪೌಷ್ಟಿಕ ಆಹಾರ ಕೋಳಿ ಮೊಟ್ಟೆ ಪೋಷಕಾಂಶ ಭರಿತವಾಗಿದ್ದು ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ. ಆದ್ದರಿಂದ ಬೆಳಗ್ಗಿನ ಉಪಾಹಾರಕ್ಕೆ ಬೇಯಿಸಿದ ಮೊಟ್ಟೆಯನ್ನು ಸೇವಿಸುವ ಮೂಲಕ ದಿನದ ಚಟುವಟಿಕೆಗಳಲ್ಲಿ ಅಗತ್ಯವಿರುವ ಪೋಷಕಾಂಶಗಳನ್ನು ಪಡೆಯಬಹುದು ಎನ್ನುವ ತಜ್ಞರು ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ. ಈ ಕೋಳಿ ಮೊಟ್ಟೆ ನಿಮಗೆಲ್ಲ ಗೊತ್ತಂಗೆ ಅತಿ ಹೆಚ್ಚು ಪೌಷ್ಟಿದಾಯಕ ಆಹಾರ. ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಸಿ ಇವೆರಡು ಬಿಟ್ಟು ಇನ್ನೆಲ್ಲ ಅಂಶಗಳು ಇದ್ದಾವೆ. ಈ ಮೊಟ್ಟೆನ ನಾವು ಇದರಲ್ಲಿ ಕಲಬೆರಕೆ ಮಾಡೋದು ಕಷ್ಟ, ಹಾಗಾಗಿ ಒಳ್ಳೆಯ ಹೆಚ್ಚು ಪ್ರಮಾಣದ ಪ್ರೋಟೀನು ಮತ್ತು ಅಂಶಗಳು, ಅಮೈನೋ ಆ್ಯಸಿಡ್ಗಳು ಮತ್ತು ವೈಟಮಿನ್ಗಳು ಇರೋವಂಥದ್ದು ಒಂದೇ ಒಂದು ಇದರಲ್ಲಿ ಸಿಂಗಲ್ ಇದರಲ್ಲಿ ಸಿಕ್ಕೋದು ಅಂದರೆ ಈ ಮೊಟ್ಟೆ. ರಾಸಾಯನಿಕಗಳಿಲ್ಲದ ಅಂದರೆ ಈ ಒಂದು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಅಂತ ಏನು ಹೇಳ್ತೀವಿ ಅಥವಾ ಸಾವಯವ ಪದ್ಧತಿಯಲ್ಲಿ ಸಾಕದಂಥ ಕೋಳಿಯಿಂದ ಬಂದಂಥ ಮೊಟ್ಟೆಗಳಿಗೆ ಹೆಚ್ಚು ಬೇಡಿಕೆ ಇದೆ. ಇದರಲ್ಲಿ ಏನಪ್ಪ ವಿಶೇಷತೆ ಈ ನಾಟಿ ಮೊಟ್ಟೆನಲ್ಲಿ ಅಂತಂದರೆ, ನಾವು ವೈಜ್ಞಾನಿಕವಾಗಿ ನಾಟಿ ಮೊಟ್ಟೆಗೂ ಮತ್ತು ಈ ನಮ್ಮ ಇದು ಬಿಳಿ ಮೊಟ್ಟೆ ಇದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ವೈಜ್ಞಾನಿಕವಾಗಿ ಪ್ರೋಟೀನ್ ಅಂಶ ಆಗ್ಬೋದು, ಅಮೈನೋ ಆ್ಯಸಿಡ್ಗಳಾಗ್ಬೋದು, ಯಾವುದೇ ವ್ಯತ್ಯಾಸ ಇಲ್ಲ. ಅಂದರೆ ಕೆಂಪು ಬಣ್ಣಕ್ಕೂ ನಮ್ಮ ಏನು ಈ ಒಂದು ಆಹಾರ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಆದರೆ ಈ ಒಂದು ಹಳದಿ ಭಾಗ ನೋಡಿದಾಗ ಭಾಳ ಇದು ಕಡು ಹಳದಿ ಬಣ್ಣ ಅಥವಾ ಒಂಥರ ಈ ನಮ್ಮ ಚೆಂಡುವಿನ ಬಣ್ಣದಲ್ಲಿರುತ್ತೆ. ಈ ಕಡು ಹಳದಿ ಬಣ್ಣ ಅಥವಾ ಒಂದು ಕೆಂಪು ಮಿಶ್ರಿತ ಬಣ್ಣ ಬರೋದು ಯಾಕೆ ಅಂತಂದರೆ, ಅದರಲ್ಲಿ ನಮ್ಮಲ್ಲಿ ಕ್ಸಾಂಥೋಫಿಲ್ ಅಂತ ಏನು ಹೇಳ್ತೀವಿ ಅಥವಾ ಹಳದಿ ಬಣ್ಣಕ್ಕೆ ಪ್ರಚೋದಕವಾಗಿರೋವಂಥ ಇದು ಏನು ಪಿಗ್ಮೆಂಟ್ಗಳು. ಇನ್ನೊಂದು ಅಂಶ ಮುಂದಕ್ಕೆ ಹೋಗಿ ಹೇಳಬೇಕು ಅಂದರೆ, ನಮ್ಮ ಸಾವಯವ ಕೃಷಿ ದೃಢೀಕರಿಸೋದಕ್ಕೆ ಸಾಕಷ್ಟು ಸಂಸ್ಥೆಗಳಿದ್ದಾವೆ. ಅದರಲ್ಲಿ USDA ಅಥವಾ ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ, ಅವರು ಕೂಡ ಇದು ನಮ್ಮ ದೇಶದಲ್ಲಿ ಮೊಟ್ಟೆ ನಾವು ಸಾಕಿ ಅದನ್ನು ದೃಢೀಕರಿಸಿದ್ದೆ. ಆದರೆ ನಮಗೆ ಸಾಕಿದಂಥ ರೈತರು ಇದು ಗ್ರಾಹಕರ ನಿಟ್ಟಿನಲ್ಲಿಲ್ಲ, ರೈತರ ನಿಟ್ಟಿನಲ್ಲಿ ಹೇಳೋದಾದರೆ, ಸಾವಯವ ಪದ್ಧತಿಯಲ್ಲಿ ನಾಟಿ ದೃಢೀಕರಿಸಿದ ಮೊಟ್ಟೆಗಳನ್ನು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವು ನಿರ್ಯಾತ ಕೂಡ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು. ಆ ಥರ ಒಂದು ನಾವು ಮೊಟ್ಟೆನ ನಾವು ಸುಮಾರು 5,000-10,000 ಆ ರೀತಿ ಒಂದು ಇದನ್ನು ಸಂಖ್ಯೆಯಲ್ಲಿ ಮಾಡಿದ್ದೆ. ಆದರೆ ಒಂದು ಮೊಟ್ಟೆಗೆ 15-19 ರೂಪಾಯಿ ನಮಗೆ ಇವಾಗ ಸಿಗ್ತಾ ಇದೆ ಬೆಂಗಳೂರಲ್ಲಿ ಅಥವಾ ಬೆಂಗಳೂರು ಸುತ್ತಮುತ್ತ ಕರ್ನಾಟಕ ಅಂತ ಅಂದ್ಕೊಳ್ಳೋಣ. ಇದು ಬೇರೆ ದೇಶಕ್ಕೆ ಅವರು ತೊಗೊಂಡು ಅದನ್ನು ಅದು ಯಾವ ರೀತಿಯಲ್ಲಿ ಪ್ಯಾಕ್ ಮಾಡಬೇಕು, ಎಕ್ಸ್ಪೋರ್ಟ್ ರೀತಿಯಲ್ಲಿ ಯಾವ ರೀತಿ ಪ್ಯಾಕ್ ಮಾಡಿ ಅವರು ಜರ್ಮನಿ ಕಳಿಸ್ತಾ ಇದ್ದಾರೆ. ಜರ್ಮನಿನಲ್ಲಿ ಈ ಮೊಟ್ಟೆ ನಮ್ಮ ದೇಶದ ರೂಪಾಯಿಗಳಲ್ಲಿ ಇದು 45 ರೂಪಾಯಿ ಆಗುತ್ತೆ. ಇದು ನಮಗೂ ಒಂದು ರೈತರಿಗೆ ಒಂದು ಅವಕಾಶ. ಈಗ ಹಾಗಾಗಿ ಇದು ನಮ್ಮ ರೈತರು ನಾಟಿ ಮೊಟ್ಟೆ ಅಥವಾ ಆರ್ಗ್ಯಾನಿಕ್ ಮೊಟ್ಟೆ ದೃಢೀಕರಿಸಿದ ಮೊಟ್ಟೆಗಳನ್ನು ಸಾಕಿ ಅದರಿಂದ ಹೆಚ್ಚು ಲಾಭ ಪಡ್ಕೋಬೋದು ಅಂತ. ಇದು ಒಂದು ನಮ್ಮ ರೈತರಿಗೆ ಒಂದು ಹೊಸ ಬಿಸ್ನೆಸ್ ಮಾಡಲು ಅಥವಾ ಹೊಸ ರೀತಿಯಲ್ಲಿ ಒಂದು ಹೆಚ್ಚು ಆದಾಯ ತಡ್ಕೊಳ್ಳೋದಕ್ಕೆ ಒಂದು ವಿಧಾನ ಅಂತ ಹೇಳ್ಬೋದು. ರೈತ ಬಾಂಧವರೇ ದಯವಿಟ್ಟು ಗಮನಿಸಿ, ಸಿಡುಬು ಬೇನೆಗೆ ಒಳಗಾದ ರೋಗಗ್ರಸ್ತ ಕುರಿಗಳನ್ನು ಹಿಂಡಿನಿಂದ ಬೇರ್ಪಡಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು. ಹಟ್ಟಿಯನ್ನು ಶುಚಿಯಾಗಿರಿಸಿಕೊಳ್ಳಬೇಕು. ಆಹಾರ ಸೇವಿಸಿದ ಕುರಿಗಳಿಗೆ ರಾಗಿ ಅಥವಾ ಜೋಳದ ಗಂಜಿ ನೀಡಬೇಕು ಹಾಗೂ ತ್ಯಾಜ್ಯಗಳನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು.
ರಾಮನಗರ ಜಿಲ್ಲೆ ನಿಜಯಪ್ಪನ ದೊಡ್ಡಿ ಗ್ರಾಮದ ಪ್ರಗತಿಪರ ಕೃಷಿಕ ಸುರೇಂದ್ರ ಅವರು ತಮ್ಮ 4.5 ಎಕರೆ ಜಮೀನಿನಲ್ಲಿ ಬಹುಬೆಳೆ ಪದ್ಧತಿಯನ್ನು ಅನುಸರಿಸುತ್ತಾ ಸಮಗ್ರ ಸಾವಯವ ಕೃಷಿಯನ್ನು ಕೈಗೊಂಡಿದ್ದಾರೆ. ರಾಗಿ, ತೊಗರಿ, ಭತ್ತವನ್ನು ಮುಖ್ಯ ಬೆಳೆಯಾಗಿ ಬೆಳೆಯುತ್ತಾ ಅಂತರ ಬೆಳೆಯಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಹೊಲದ ಸಂರಕ್ಷಣೆಗೆ ಮತ್ತು ಮಣ್ಣಿನ ಸವಕಳಿ ಮತ್ತು ನೀರಿನ ಸಂರಕ್ಷಣೆಗೆ ಸುರೇಂದ್ರ ಅವರು ಹೊಲದ ಸುತ್ತ 1000ಕ್ಕೂ ಅಧಿಕ ತೇಗ, ಸಿಲ್ವರ್, ಮಹಾಗನಿ, ಅಗಸೆ ಮರಗಳನ್ನು ಬೆಳೆಯುತ್ತಾ ಅರಣ್ಯ ಕೃಷಿಯನ್ನು ಕೈಗೊಂಡಿದ್ದಾರೆ. ಸಾವಯವ ಕೃಷಿ, ಸುಸ್ಥಿರ ಕೃಷಿ ಅನ್ನೋದು ಅಲ್ಲಲ್ಲಲ್ಲೇ ಒಂದು ಸದ್ದು ಮಾಡ್ತಾ ಇತ್ತು. ಆ ಸದ್ದು ಮಾಡ್ತಿರೋದನ್ನ ನಾನು ಒಂದು ಸ್ವಲ್ಪ ಇಲಾಖೆಗಳ ಸಂಪರ್ಕ ಇಟ್ಕೊಂಡು ಹಲವಾರು ಈ ಥರ ಕೃಷಿ ಬಗ್ಗೆ ಕೆಲಸ ಮಾಡ್ತಿರೋಂಥ ಸಂಸ್ಥೆಗಳನ್ನ ಪರಿಚಯ ಮಾಡಿಕೊಂಡು ಅದರಲ್ಲಿ ಸಾಧು ಸಮೃದ್ಧ ಸಂವಾದ ಮತ್ತು ಎಮಿ ಸಂಸ್ಥೆ ಈ ಥರ ಹಲವಾರು ಸಂಘ ಸಂಸ್ಥೆಗಳ ಜೊತೆ ಯಾರ್ಯಾರು ಈ ಥರ ವಿಭಿನ್ನ ಕೃಷಿನ ಮಾಡ್ತಿದ್ದಾರೆ, ಏನೆಲ್ಲ ಮಾಡೋದಕ್ಕೆ ಅವಕಾಶಗಳಿದ್ದಾವೆ, ಮತ್ತು ನಾವು ಬೆಳೆದಂಥ ಪದಾರ್ಥಗಳನ್ನ ಹೆಂಗೆ ನಾವು ಮೌಲ್ಯವರ್ಧನೆ ಮಾಡಿ ನೇರ ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಮಾರು ಒಂದರಿಂದ 2 ವರ್ಷ ಇಲ್ಲಿ ಮಾಡ್ತಾ ಅನ್ನಂಗೆ ತರಬೇತಿಗಳನ್ನ ಪಡ್ಕೊಂಡು ಇಲ್ಲಿ ಒಂದೊಂದೇ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿಯೊಂದು ಜಮೀನು ಕೂಡ, ಪ್ರತಿಯೊಂದು ಲ್ಯಾಂಡನ್ನು ಕೂಡ ಒಂದು ಕನಸನ್ನು ಕಾಣಬೇಕು ನಾವು. ಆ ನಿಟ್ಟಿನಲ್ಲಿ ನಾನು ಅಲ್ಲಿಂದ ಬಂದ ತಕ್ಷಣವೇ ನಮ್ಮ ಜಮೀನಿಗೆ ಒಂದು ಸುಂದರವನ ಅನುದಿನ ನೆಮ್ಮದಿ ಅಂತ ಒಂದು ಕಲ್ಪನೆಯನ್ನು ಕಟ್ಟಿಕೊಂಡು ಆ ಸುಂದರವನ ಮಾಡಬೇಕು ಅಂದರೆ ನಾವು ಎಷ್ಟು ಕನಸನ್ನು ನನಸನ್ನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದೊಂದೇ ಅಂತಂತವಾಗಿ ಏನೇನೆಲ್ಲ ಮಾಡೋದು ಅಂತ ಬಗ್ಗೆ ಇಂಪ್ಲಿಮೆಂಟ್ ಮಾಡ್ತಾ ಇವತ್ತು ಸುಮಾರು ವೈವಿಧ್ಯತೆಗಳನ್ನ ಇಲ್ಲಿ ಡೆವಲಪ್ ಮಾಡಿದ್ವಿ. ಅದರಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಮಗೆ ತುಂಬ ಮುಖ್ಯವಾಗಿರೋವಂಥದ್ದು ತುಂಬ ಬೌಂಡ್ರಿ ಲೈನ್, ನಮ್ಮ ಜಮೀನಿನ ಹೊರಭಾಗದಲ್ಲಿ ಇರ್ತಂಥ ಜೀವಂತ ಬೇಲಿಯನ್ನು ಫಸ್ಟು ನಾವು ಮಾಡ್ಕೊಳ್ಳೋದ್ರಿಂದ ಹಿಡ್ದು ನಮ್ಮ ನೀರು ಬಿದ್ದಂಥ ನೀರು ಹೊರಗಡೆ ಹೋಗದೇ ತಡೆಗಟ್ಟೋ ಥರದಿಂದ ಹಿಡ್ದು ಒಂದು ದಿನದ ಬೆಳೆಯಿಂದ ಹಿಡ್ದು 100 ವರ್ಷಕ್ಕೆ ಬರ್ತಂಥ ಭೂವಾರ್ಷಿಕ ಬೆಳೆಗಳನ್ನೆಲ್ಲನೂ ಕೂಡ ಮಾಡ್ಕೊಳ್ಳೋಂಥ ಹಿಡ್ದು ಮತ್ತು ಎರೆಹುಳ ತೊಟ್ಟಿಗಳಾಗಿರ್ಬೋದು, ಬಯೋಡೈಜೆಸ್ಟರ್ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಮತ್ತು ನೀರನ್ನು ಹಿಂಗಿಸುವಂಥದ್ದಾಗಿರ್ಬೋದು, ಈ ಥರ ಒಂದಕ್ಕೊಂದಕ್ಕೆ ಸಂಬಂಧ ಇರುವಂಥ ಹಲವಾರು ವಿಧಾನಗಳನ್ನ ನಾವು ಹಂತಂತವಾಗಿ ನಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗೂ ಕೂಡ ಮುಂದೊಂದು ದಿನ ನಮಗೆ ಕೃಷಿಯಲ್ಲೇ ಕೂಡ ಫ್ಯೂಚರ್ ಎಲ್ಲರೂ ಕೂಡ ಉಳ್ಕೊಳ್ಳೋಂಥ ಒಂದು ಅವಶ್ಯಕತೆಗಳು ಇರುತ್ತೆ. ಆ ನಿಟ್ಟಿನಲ್ಲಿ ಹೇಳ್ತಾ ಹೋಗ್ತಾ ಇರಬೇಕಾದ್ರೆ ನಾವು ಫಸ್ಟು ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಾನು ಮೊದಲೇ ಮಾಡಿದಂಥ ಕೆಲಸ ಏನು ಅಂತಂದರೆ ರಾಸಾಯನಿಕಗಳನ್ನ ಬಿಡೋವಂಥದ್ದು. ಸುಮಾರು ನಮ್ದು ಇರೋವಂಥ ಜಮೀನಿನಲ್ಲಿ ಎರೆಹುಳ ತೊಟ್ಟಿಗಳನ್ನ ಮಾಡ್ಕೊಂಡಿದ್ದೀವಿ. ಎರೆಹುಳ ತೊಟ್ಟಿಗಳನ್ನ ಮಾಡ್ಕೊಂಡ ಜೊತೆಗೆ ನಾವು ಫಸ್ಟು ನಮ್ಮಲ್ಲಿ ಒಂದು 4 ನಾಟಿ ಹಸು ಇದೆ, ಮತ್ತು ಎಮ್ಮೆ ಇದೆ, ಮತ್ತು ಮೇಕೆ ಇದೆ, ಈ ಥರ ಕೋಳಿಗಳಿದ್ದಾವೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ. ಈ ಹಸಿಲು ಬಂದಂಥ ಸಗಣಿನ ಮತ್ತು ಗಂಧಲನ ನಾವು ಎರೆಹುಳ ತೊಟ್ಟಿಗೆ ಯೂಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಗೋಬರ್ ಗ್ಯಾಸ್ನ ಮಾಡ್ಕೊಂಡಿದ್ವಿ. ಆ ಗೋಬರ್ ಗ್ಯಾಸಲ್ಲಿ ಬಂದಂಥ ಸ್ಲರಿನ ನಾವು ಎರೆಹುಳ ತೊಟ್ಟಿಗೆ ಯೂಸ್ ಮಾಡ್ಕೊಳ್ತೀವಿ. ಆ ಎರೆಹುಳ ತೊಟ್ಟಿಲಿ ಆ ಯೂಸ್ ಮಾಡಿಕೊಂಡು ಮಿಕ್ಕಂಥ ಗೋಬರ್ ಗ್ಯಾಸಲ್ಲಿ ಬಂದಿರೋ ಸ್ಲರಿನೂ ಕೂಡ ನಾವು ಗಂಜಲನ ಬಯೋಡೈಜೆಸ್ಟರ್ ಅಂತ ಒಂದು ಜೀವಸಾರ ಘಟಕಕ್ಕೆ ಯೂಸ್ ಮಾಡ್ತೀವಿ. ಆ ಜೀವಸಾರ ಘಟಕದಲ್ಲಿ ಏನು ಬರ್ತಂಥ ನಮ್ಮ ಬೋರ್ವೆಲ್ ಏನಿದೆ ನೀರು, ಕಳೆದ 4 ವರ್ಷದಿಂದ ಡ್ರೈ ಆಗಿತ್ತು, ಈ ವರ್ಷ ಮತ್ತೆ ನೀರು ಬಂದಿದೆ. ಆ ನೀರನ್ನ ನಾವು ತೊಟ್ಟಿಗೆ ಸ್ಟೋರೇಜ್ ಮಾಡಿಕೊಂಡು ಅಲ್ಲಿ ಎಲ್ಲ ಥರದ ಇರ್ತಂಥ ಸಸ್ಯ ಮೂಲಗಳನ್ನು ಕೂಡ ನಾವು ಆ ತೊಟ್ಟಿಗೆ ಹಾಕಿ ಆ ನೀರನ್ನೇ ಕೂಡ ನಾವು ಕಂಪ್ಲೀಟ್ ತೋಟಕ್ಕೆ ಬಳಸ್ತಾ ಇದ್ವಿ. ಕೃಷಿಯ ಮುಖ್ಯ ಮೂಲ ಯಾವುದು ಅಂತಂದರೆ ಬೀಜ. ಆ ಸೀಡ್ ಅನ್ನೋದು ನಮ್ಮಂಥ ಎಲ್ಲನೂ ಕೂಡ ಕಳ್ಕೊಬಿಟ್ಟಿದ್ವಿ. ಆ ನಿಟ್ಟಿನಲ್ಲಿ ನಮ್ಮ ಮೂಲ ತಳಿಗಳಾದಂಥ ಗುಣಮಟ್ಟದ ತಳಿಗಳಾದಂಥ ಹಲವಾರು ಥರದ ಭತ್ತಗಳಿದ್ದಾವೆ, ರಾಗಿ ಇದ್ದಾವೆ, ಸಿರಿಧಾನ್ಯ ಇದ್ದಾವೆ, ತರಕಾರಿ ಬೀಜಗಳಿದ್ದಾವೆ, ಇವೆಲ್ಲೂ ಮೂಲ ನಮ್ಮ ನಾಟಿ ಬೀಜಗಳನ್ನ ನಾವು ಬಳಸೋದ್ರಿಂದ ನಮಗೆ ಹೆಚ್ಚು ರೋಗಗಳು ಬರ್ದೇ ಗುಣಮಟ್ಟದ ಆಹಾರ ನಮಗೆ ಸಿಗ್ತಾ ಇದೆ. ಮತ್ತು ಮೌಲ್ಯವರ್ಧನೆ ಮಾಡುವಂಥದ್ದು, ನಮ್ಮ ಏನು ನಾವು ಬೆಳೆಯುವಂಥ ಪದಾರ್ಥಗಳನ್ನ ನಮ್ಮಲ್ಲೇ ಮೌಲ್ಯವರ್ಧನೆ ಮಾಡಿ ನಾವೇ ಕೂಡ ಅದನ್ನು ಮಾರ್ಕೆಟಿಂಗ್ ನೇರ ಮಾರ್ಕೆಟ್ ಮಾಡೋದ್ರಿಂದ ನಮಗೆ ಹೆಚ್ಚಾದಂಥ ಆದಾಯವೂ ಕೂಡ ಸಿಗುತ್ತೆ. ಅದರಲ್ಲಿ ನಮಗೆ ಕೃಷಿ ವಿಜ್ಞಾನ ಕೇಂದ್ರದವರು ನಮಗೆ ಹಲವಾರು ತರಬೇತಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಡಿಕಾಂಪೋಸ್ಟರ್ ಇರ್ಬೋದು, ವೇಸ್ಟ್ ಡಿಕಾಂಪೋಸರ್ ಅಂತ ಅಂದ್ಬಿಟ್ಟು ಒಂದು ಜೀವಾಮೃತ ಮಾಡ್ಕೊಳ್ಳೋಂಥ ಒಂದು ಸುಲಭ ವಿಧಾನದ ಒಂದು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಅದಲ್ಲದೇ ಜೀವಾಮೃತ ಮಾಡ್ಕೊಳ್ಳೋವಂಥದ್ದು, ಮತ್ತು ಪಂಚಗವ್ಯ ಮಾಡ್ಕೊಳ್ಳೋವಂಥದ್ದು, ಮತ್ತು ಮೀನಿನ ಎಣ್ಣೆ ಮಾಡ್ಕೊಳ್ಳೋವಂಥದ್ದು, ಮತ್ತು ಜೀವಸಾರ ಘಟಕದನ್ನು ಹೆಂಗೆ ನಾವು ಬಳಕೆ ಮಾಡ್ಕೊಳ್ಳೋವಂಥದ್ದು, ಮತ್ತು ಎರೆಹುಳಗಳ ಜೊತೆಗೆ ಎರೆ ಜಲಗಳನ್ನ ಹೆಂಗೆ ಎರೆ ಜಲ ಸಂರಕ್ಷಣೆ ಮಾಡಿ ಹೆಂಗೆ ನಾವು ಗ್ರೋತ್ ಪ್ರಮೋಟರ್ ಆಗಿ ಯೂಸ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು, ಮತ್ತು ಮಳೆ ಮಾಪನ ಆಗಿರ್ಬೋದು, ಮತ್ತು ಹಿಂಗೆ ಹಲವಾರು ಥರದ ತುಂಬ ಇಂಪಾರ್ಟೆಂಟಾಗಿ ನಾವು ಸಾವಯವ ಅಂತ ಹೋದಾಗ ಹಲವಾರು ಸಮಸ್ಯೆಗಳು ಈ ಥರ ಬರುತ್ತೆ. ಕ್ರಿಮಿಕೀಟಗಳನ್ನ ಅವಾಯ್ಡ್ ಮಾಡ್ಕೋಬೇಕು ಅಂದರೆ ನಾವು ಬೇವಿನ ಸೊಪ್ಪನ್ನ ಕಷಾಯ ಮಾಡ್ಕೊಂಡು ಹೆಂಗೆ ಯೂಸ್ ಮಾಡಬೇಕು, ಅದನ್ನು ಪೂಚಿ ಮದ್ದು ಅಂತ ಹೇಳ್ತೀವಿ ನಾವು. ಈ ಥರ ಯಾವ್ಯಾವ ಸೊಪ್ಪುಗಳನ್ನ ಬಳ್ಕೊಂಡು ನಾವು ಯಾವ್ಯಾವ ಹಂತದಲ್ಲಿ ನಾವು ಸಿಂಪರಣೆ ಮಾಡಬೇಕು ಅಂತ ಅನ್ನೋದು, ಮತ್ತು ನ್ಯಾಚುರಲ್ಲಾಗಿ ಈ ಮೋಹಕ ಬಲೆಗಳು ಅನ್ನು ಹೆಂಗೆ ನಾವು ಯೂಸ್ ಮಾಡಬೇಕು ಟ್ರಾಪ್ಸ್ಗಳು ಅನ್ನೋದನ್ನು ನಮಗೆ ಭಾಳ ಚೆನ್ನಾಗಿ ನಮ್ಮ KVKಯಿಂದ ಹೇಳ್ಕೊಟ್ಟಿದ್ದಾರೆ.
ಅದಲ್ಲದೆ ಬೆಳೆ ಪರಿವರ್ತನೆ ಮಾಡ್ಕೊಳ್ಳೋವಂಥದ್ದು, ಒಂದು ಬೆಳೆಗಳ ನಡುವೆ ಹೆಂಗೆ ಬೇರೆ ಕ್ರಾಪ್ ಹಾಕಬೇಕು ಅಂದಾಗ ಬೇರೆ ಯಾವ ಥರ ಕ್ರಾಪ್ನ ಚೇಂಜ್ ಮಾಡ್ಕೊಳ್ಳೋವಂಥದ್ದು, ಮತ್ತು ನಾವು ಬೀಜ ಉತ್ಪಾದನೆ ಮಾಡೋಕ್ಕೆ ಹೋದಾಗ ಒಂದು ಕ್ರಾಸ್ ಪಾಲಿನೇಷನ್ ಆಗದಂಗೆ ಹೆಂಗೆ ನಾವು ಅದನ್ನು ಮೇಂಟೈನ್ ಮಾಡಬೇಕು, ಬೇರೆ ತಳಿಗಳನ್ನ ಬೇರೆ ಒಂದೊಂದೇ ತಳಿಗಳನ್ನ ಎರಡು ಮೂರು ಥರ ವಿಧಾನಗಳನ್ನ ಅಲ್ಲಿ ಹಾಕೋದ್ರಿಂದ ಸಮಸ್ಯೆಗಳು ಏನೇನಾಗ್ತವೆ, ಈ ಥರ ತುಂಬ ವೈಜ್ಞಾನಿಕವಾಗಿರುವಂಥದ್ದು ಕೆಲವೊಂದಷ್ಟು ಹಲವಾರು ವಿಚಾರಗಳನ್ನ ನಮಗೆ ಕೃಷಿ ತರಬೇತಿ ಕೇಂದ್ರದಿಂದ ಕೊಟ್ಟಿದ್ದಾರೆ. ಅದಲ್ಲದೆ ಜೇನು ಸಾಕಾಣಿಕೆ ಬಗ್ಗೆ ಆಗಿರ್ಬೋದು, ಮತ್ತು ಕೈತೋಟದ ಬಗ್ಗೆ, ಮತ್ತು ಈ ವರ್ಮಿ ಕಾಂಪೋಸ್ಟ್ನ ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ, ಮತ್ತು ಅಣಬೆ ಬೇಸಾಯ ಆಗಿರ್ಬೋದು, ಮತ್ತು ಅಜೋಲಾ ಹೆಂಗೆ ನಾವು ಬೆಳ್ಕೊಂಡು ಅದನ್ನು ಯೂಸ್ ಮಾಡೋದಾಗಿರ್ಬೋದು, ಈ ಥರ ನಮಗೆ ಮಾಹಿತಿನ ಸಂಪೂರ್ಣವಾದಂಥ ಹಲವಾರು ವಿಧವಾದಂಥ ಮಾಹಿತಿಗಳನ್ನ ನಮಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಕೊಡ್ತಾನೆ ಬಂದಿದ್ದಾರೆ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕಿರು ಮಾಹಿತಿಯ ಊರಣ ಕೃಷಿ ವಾರ್ತೆಯನ್ನ ನೋಡಿದ್ರಿ. ಬನ್ನಿ ಈಗ ಸಂಪೂರ್ಣ ಮಾಹಿತಿಯ ಕೃಷಿ ದರ್ಶನದ ಮುಂದುವರೆದ ಭಾಗವನ್ನ ನೋಡೋಣ. ಬರದ ನಾಡಲ್ಲೂ ಭತ್ತವನ್ನ ಬೆಳೆಯಬಹುದಾದಂತಹ ತಂತ್ರಜ್ಞಾನಗಳು ಬಳಕೆಗೆ ಬರ್ತಾ ಇದೆ. ಆದರೂ ಭತ್ತ ಬೆಳೆ ಹೆಚ್ಚು ನೀರನ್ನ ಬೇಡೋದು ಅದರ ಹುಟ್ಟುಗುಣ. ಆದ್ದರಿಂದ ಪ್ರಸ್ತುತ ಬೆಳೆತಿರೋ ಭತ್ತದ ಬೆಳೆಯಲ್ಲಿ ನೀರಿನ ನಿರ್ವಹಣೆಯನ್ನ ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದರ ಕುರಿತು ತಜ್ಞರಿಂದ ಈಗ ಮಾಹಿತಿಯನ್ನ ತಿಳಿಯೋಣ. ಜಗತ್ತಿನ ಅತಿ ಹೆಚ್ಚು ಜನರ ಆಹಾರ ಮತ್ತು ಹೆಚ್ಚು ಪ್ರದೇಶದಲ್ಲಿ ಬೆಳೆಯುತ್ತಿರುವ ಬೆಳೆ ಭತ್ತ. ಭತ್ತವನ್ನು ಬೆಳೆಯುವ ರೈತರು ಬೆಳೆಯಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಉತ್ತಮ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ಕಡಿಮೆ ನೀರಿನಲ್ಲಿ ಭತ್ತ ಬೆಳೆಯುವ ಒಂದು ವಿಧಾನ ನೇರ ಕೂರಿಗೆ ಭತ್ತ ಬಿತ್ತನೆಯಾದರೆ, ಮತ್ತೊಂದು ವಿಧಾನ ಸೂಕ್ತ ಸಮಯದಲ್ಲಿ ನೀರು ನಿಲ್ಲಿಸುವುದು ಇಲ್ಲವೇ ನೀರನ್ನು ತೆಗೆಯುವುದು. ಕಡಿಮೆ ನೀರಲ್ಲಿ ಭತ್ತವನ್ನ ಹೇಗೆ ಬೆಳೆಯಬಹುದು ಅಂದ್ರೆ, ಅದಕ್ಕೆ ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಅದು ಏನು ಅಂತಂದ್ರೆ, ಪದೇ ಪದೇ ನೀರು ನಿಲ್ಲಿಸುವುದು ಮತ್ತು ತೆಗೆಯುವುದು, ಅದಕ್ಕೆ ಆಲ್ಟರ್ನೇಟ್ ವೇಟಿಂಗ್ ಅಂಡ್ ಡ್ರೈಯಿಂಗ್ ಅಂತ ಕರಿತಾ ಇದ್ದಾರೆ. ಇದರಿಂದ ಲಾಭ ಏನಂತಂದ್ರೆ, ನೀರು ಪೋಲಾಗೋದನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಈ ಭತ್ತದಲ್ಲಿ ಹೊರ ಹಾಕುವಂತ ವಿಷ ಅನಿಲ ಏನು ಅಂತಂದ್ರೆ ಮೀಥೇನ್, ಅದು ನಮ್ಮ ಪರಿಸರಕ್ಕೆ ಸಾಕಷ್ಟು ಹಾನಿ ಮಾಡ್ತಾ ಇದೆ. ಅದು ಅದನ್ನ ಈ ಪದ್ಧತಿಯಿಂದ ನಾವು ಕಡಿಮೆ ಮಾಡಬಹುದು. ಈ ಆಲ್ಟರ್ನೇಟ್ ವೇಟಿಂಗ್ ಅಂಡ್ ಡ್ರೈಯಿಂಗ್ ಪದ್ಧತಿಯಲ್ಲಿ ನೀರನ್ನ ಈ ಫಸ್ಟ್ಗೆ ಒಣಗಿಸೋದು ಭತ್ತದಲ್ಲಿ, ಆಮೇಲೆ ನೀರು ಬಿಡೋದು. ಅಂದ್ರೆ ಈ ಒಂದು ಪದ್ಧತಿಗೆ ಸುಮಾರು ಏನಂತಂದ್ರೆ, ನಾವು ಒಂದರಿಂದ ಹಿಡಿದು 10 ದಿವಸ ಗ್ಯಾಪ್ ಆಗುತ್ತೆ. ಒಂದ್ಸರಿ ನೀರು ಬಿಟ್ರೆ ಇನ್ನೊಂದ್ಸರಿ ನಾವು ನೀರು ಬಿಡಬೇಕಂದ್ರೆ ಒಂದು 10 ದಿವಸ ಗ್ಯಾಪ್ ಆಗುತ್ತೆ. ಅತಿ ಹೆಚ್ಚು ನೀರು ಪೋಲಾಗುವುದನ್ನು ತಡೆಯಬಹುದಾದ ಈ ಪದ್ಧತಿಯಲ್ಲಿ ಒದಗಿಸುವ ನೀರಿನ ಪ್ರಮಾಣಕ್ಕೆ ಅನುಗುಣವಾಗಿ ಗೊಬ್ಬರಗಳನ್ನು ನೀಡಬೇಕಾಗುತ್ತದೆ. ಏನು ರೈತರು ಏನು ಗೊಬ್ಬರಗಳನ್ನು ಏನು ಕೊಡ್ತಾ ಇದಾರಲ್ಲ, ಅದೇ ಇವನ್ನ ಸೇಮ್ ಇಲ್ಲಿ ಕೂಡ ಕೊಡಬಹುದು. ಕೊಡೋದಕ್ಕಿಂತ ಮುಂಚೆ ಅಂದ್ರೆ ತೇವಾಂಶವನ್ನು ನೋಡಿಕೊಂಡು ನಾವು ರಾಸಾಯನಿಕ ಗೊಬ್ಬರವನ್ನ ಏನು ಅದರಲ್ಲಿ ಸಾರಜನಕವನ್ನು ಕೊಡಬೇಕಾಗುತ್ತೆ. ಆ ಸಾರಜನಕ ಇಲ್ಲಿ ಏನಂತಂದ್ರೆ, ನೀರು ಕಡಿಮೆ ಇರೋದ್ರಿಂದ ಈ ಇದು ಸಾರಜನಕ ಗೊಬ್ಬರ ಪೂರ್ತಿ ಗಿಡಕ್ಕೆ ಸಿಗುತ್ತೆ ಮತ್ತು ಹೆಚ್ಚು ಫಸಲು ಕೂಡ ಪಡೆಯಬಹುದು. ಅದ್ರ ಜೊತೆಗೆ ನಾವು ಮೀಥೇನನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಇದರ ಒಂದು ಪದ್ಧತಿ. ಈ ಒಂದು ಪದ್ಧತಿ ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ, ಇದು ಹೊರಗಡೆ ಸಿಗ್ತಕ್ಕಂಥ ಒಂದು ಪೈಪ್, ನೀವು ಯಾವುದೇ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಇದು ಬೋಮನ್ಸ್ ಟ್ಯೂಬ್ ಪೇಪರ್ ಟ್ಯೂಬ್ ಪೈಪ್ ಅಂತಾರೆ, ಇಲ್ಲಾಂದ್ರೆ ನೀವು ಪಿ ಯು ಸಿ ಪೈಪನ್ನು ತೊಗೊಂಡ್ಕೊಂಡು ಇದು ಮಾಡ್ಬೋದು. ಇದರದ್ದು ಉದ್ದ ಏನಂತಂದ್ರೆ 40 ಸೆಂಟಿಮೀಟರ್ ಉದ್ದ, ಅಂದರೆ 15 ಸೆಂಟಿಮೀಟರ್ ರೇಡಿಯಸ್ ಇರುತ್ತೆ, ಈ ಡಯಾಮೀಟ್ರ್. ಇಲ್ಲಿ ಏನಂತಂದ್ರೆ ನಾವು 15 ಸೆಂಟಿಮೀಟರ್ ಹೋಲ್ಗಳನ್ನು ಮಾಡಬೇಕು ಇಲ್ಲಿಂದ ಹಿಡಿದು ಬಾಟಮ್ವರೆಗೆ. ಈಗ ಈ ಒಂದು ಪದ್ಧತಿ, ಈ ಒಂದು ಪೈಪು, ಇದನ್ನು ನಾವು ಭೂಮಿಯಲ್ಲಿ ಈ ನಾಟಿ ಮಾಡಿದ 2 ಅಥವಾ 3 ವಾರದಲ್ಲಿ ಈ ಒಂದು ಪೈಪನ್ನು ನಾವು ಅಳವಡಿಸಬೇಕು. ಅದಕ್ಕಿಂತ ಮುಂಚೆ ಏನು ರೈತರೇನು ನೀರನ್ನು ಹೆಂಗೆ ಇದು ಮಾಡ್ತಾ ಇದ್ರೆ ಅದೇ ಟೈಪೇ ಮಾಡ್ಬೋದು. ಇಲ್ಲಿ ಈ ಒಂದು ಪದ್ಧತಿಯಲ್ಲಿ ಏನಂತಂದರೆ, ಈ ಪೈಪ್ ಹಾಕಿದ ಮೇಲೆ 2-3 ವಾರ ಆದಮೇಲೆ ಇದನ್ನು ನಾವು ಭೂಮಿಯ 15 ಸೆಂಟಿಮೀಟರ್ ಒಳಗೆ ಈ ರಂಧ್ರಗಳಿರ್ತಕ್ಕಂಥ ಪೈಪನ್ನು ಒಳಗಡೆ ಹಾಕಬೇಕು. ಆಮೇಲೆ ಮತ್ತೆ ಇದರೊಳಗಿರ್ತಕ್ಕಂಥ ಮಣ್ಣನ್ನು ನಾವು ಪೂರ್ತಿ ಸಂಪೂರ್ಣವಾಗಿ ತೆಗೆದು ಅವಾಗ ನಾವು ಭೂಮಿಯಲ್ಲಿ ಇಡಬೇಕು. ನಂತರ ನಾವೇನು 2-3 ವಾರ ನಂತರ ಆ ನೀರನ್ನು ಭೂಮಿಯ ಮೇಲಿಂದ 5 ಸೆಂಟಿಮೀಟರ್ ಇಟ್ಟು ಕೊನೆಗೆ
ನೆಕ್ಸ್ಟ್ ನಾವು ನೀರು ಕೊಡೋದು ಎಲ್ಲಿ ಅಂತಂದ್ರೆ, ಈ ಒಂದು ಪೈಪಿನ ಇಲ್ಲಿ ನಾವು 5 cm ನೀರು ಇಲ್ಲಿ ಕೊಟ್ಟಿವೆ ಅಂತಂದ್ರೆ, ಈ ನೆಕ್ಸ್ಟ್ ನೀರು ಬರೋದು ಈ ಬಾಟಮ್ಗೆ ಕೆಳಗೆ ಹೋಗೋವರೆಗೆ ನಾವು ನೀರು ಕೊಡೋ ಅವಶ್ಯಕತೆ ಇರುವುದಿಲ್ಲ. ಯಾಕಂತಂದ್ರೆ ಇಲ್ಲಿ 15 cm ಪ್ಲಸ್ ಮೇಲೆ 5 cm, ಒಟ್ಟು 20 cm ನೀರು ಇದಾದಂಗೆ. ನಾವು ಆ ನೀರು ಯಾವಾಗ ಕೊನೆಗೆ ಬಾಟಮ್ಗೆ ಹೋಗುತ್ತೆ ನೆಕ್ಸ್ಟ್ ಕೊಡುವ ನೀರು ಅಂತ, ಮತ್ತೆ ಮೇಲೆ ನೀವೇನಂಗೆ 5 cm ಕೊಡ್ತಿರಲ್ಲ ಅದೇ ತರ ನೀರನ್ನ ಕೊಡಬೇಕಾಗುತ್ತೆ. ಸವಳು ಮತ್ತು ಜವಳು ಭೂಮಿಯನ್ನು ಹೊರತುಪಡಿಸಿ ಬೆಳೆಗೆ ಯೋಗ್ಯವಾದ ಭೂಮಿಯಲ್ಲಷ್ಟೇ ತಜ್ಞರು ತಿಳಿಸುವ ಈ ಪೈಪ್ಗಳನ್ನು ಅಳವಡಿಸಬಹುದು. ಕೂರಿಗೆ ಬಿತ್ತನೆ ಪದ್ಧತಿ, ಶ್ರೀ ಪದ್ಧತಿ, ಡ್ರಮ್ ಸೀಡರ್ ಸೇರಿದಂತೆ ಕೈಯಿಂದ ಭತ್ತವನ್ನು ನಾಟಿ ಮಾಡುವ ಪದ್ಧತಿಯಲ್ಲಿಯೂ ತಜ್ಞರು ತಿಳಿಸುವ ನೀರು ನಿಲ್ಲಿಸುವ, ನೀರನ್ನು ತೆಗೆಯಬಹುದಾದ ಈ ಪೈಪ್ಗಳನ್ನು ಅಳವಡಿಸಬಹುದು. ಪದ್ಧತಿಯ ಒಂದು ಮುಂಜಾಗ್ರತಾ ಕ್ರಮಗಳೇನಂತಂದ್ರೆ, ಇದನ್ನ ಎಲ್ಲಾ ಒಂದು ಪದ್ಧತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಉಸುಗು ಮತ್ತೆ ಸವಳು ಇರತಕ್ಕಂಥ ಜಮೀನಲ್ಲಿ ಈ ಒಂದು ಪದ್ಧತಿಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಪದೇ ಪದೇ ಅದರಲ್ಲಿ ಮಣ್ಣು ಸೇರ್ಕೊಂಡ್ರೆ ಅದನ್ನ ಅವಾಗವಾಗ ತೆಗಿಬೇಕಾಗುತ್ತೆ. ಆಮೇಲೆ ಇದು ಈ ಒಂದು ಮುಂಜಾಗ್ರತಾ ಕ್ರಮಗಳನ್ನ ನಾವು ನೋಡ್ಬೇಕು. ಆಮೇಲೆ ಕಳೆಗಳ ಸಂಖ್ಯೆ ಜಾಸ್ತಿ ಆತಂತಂದ್ರೆ ನಾವು ಏನಂತಂದ್ರೆ 2-3 ವಾರಗಳ ನಂತರ ಈ ಒಂದು ಪದ್ಧತಿನ ಅಳವಡಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಇದರ ಇನ್ನೊಂದು ಮುಂಜಾಗ್ರತಾ ಕ್ರಮ ಏನಂತಂದ್ರೆ, ನಾವು ಭತ್ತ ಹೂವು ಆಡೋದಕ್ಕಿಂತ 1 ವಾರ ಮುಂಚೆ, ನಂತರ ಹೂವು ಆಡಿದ 1 ವಾರ ನಂತರ ಅಂದ್ರೆ ಒಂದು 15 ದಿವಸ ಗ್ಯಾಪ್ ಅಲ್ಲಿ, ಆ ಗ್ಯಾಪ್ ಅಲ್ಲಿ ಈ ಪದ್ಧತಿಯನ್ನ ನಿಲ್ಲಿಸಬೇಕಾಗುತ್ತೆ. ಯಾಕಂತಂದ್ರೆ ಆ ಟೈಮಲ್ಲಿ ಸತತವಾಗಿ ನೀರು ಭತ್ತಕ್ಕೆ 5 cm ನೀರು ಬೇಕಾಗಿರೋದ್ರಿಂದ ಈ ಪದ್ಧತಿಯನ್ನ ಅಲ್ಲಿ ಹೂಗಾಡುವ ಹಂತದಲ್ಲಿ 15 ದಿವಸ ನಿಲ್ಲಿಸಿ ನಂತರ ಮತ್ತೆ ಕಟಾವಾಗುವವರೆಗೆ ಈ ಒಂದು ಪದ್ಧತಿಯನ್ನ ಅಳವಡಿಸಿ ನೀರನ್ನ ಬಿಡಬೇಕಾಗುತ್ತೆ. ರೈತರು ಹೊಸ ಹೊಸ ತಂತ್ರಜ್ಞಾನ ಕ್ರಮಗಳನ್ನು ಪಾಲಿಸುವ ಮುಖೇನ ವೈಜ್ಞಾನಿಕ ಕೃಷಿಗೆ ಮತ್ತಷ್ಟು ಉತ್ತೇಜನ ದೊರೆತಂತಾಗುತ್ತದೆ. ಹೆಚ್ಚು ರಾಸಾಯನಿಕ ಬಳಕೆಯನ್ನ ಮಾಡೋದ್ರಿಂದ ಭೂಮಿ ತನ್ನ ಸತ್ವವನ್ನ ಕಳೆದುಕೊಳ್ಳುತ್ತೆ. ಕಡಿಮೆ ಸಮಯದಲ್ಲಿ ಅಧಿಕ ಇಳುವರಿ ಪಡೆಯೋ ಆಸೆಯಿಂದ ಮುಂದೆ ಬೆಳೆಯನ್ನೇ ಬೆಳೆಯೋಕೆ ಆಗದೆ ಇರೋ ಹಾಗೆ ಮಾಡ್ಕೊಳ್ಬೇಡಿ ಅನ್ನೋ ಮಾತುಗಳನ್ನ ತಜ್ಞರು, ಅನುಭವಸ್ಥರು, ರೈತರು ಆಗಾಗ ನುಡಿತಾನೆ ಇರ್ತಾರೆ. ಮತ್ತು ಹಲವು ರೈತರು ಸಾವಯವ ಕೃಷಿಯಿಂದ ಅಧಿಕ ಗುಣಮಟ್ಟದ ಇಳುವರಿಯನ್ನ ಪಡಿತಾ ಇರ್ತಾರೆ. ಈ ರೀತಿ ಸಾವಯವ ಕೃಷಿಯ ಕುರಿತು ಒಂದಷ್ಟು ಮಾಹಿತಿ ಈಗ ನಿಮಗಾಗಿ. ಪರಿಸರ ಮಾಲಿನ್ಯ ಹಾಗೂ ಮಣ್ಣಿನ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಸಾವಯವ ಕೃಷಿಯ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ. ಹಾಗಾಗಿ ವಿಷಮುಕ್ತ ಬೆಳೆಯನ್ನು ಬೆಳೆಯಲು ಆಸಕ್ತಿ ತೋರಿರುವ ಬಹಳಷ್ಟು ರೈತರು ಪ್ರಕೃತಿದತ್ತವಾದ ಸಾವಯವ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ದೇಶದಲ್ಲಿಯೇ ಪ್ರಥಮವಾಗಿ ಸಾವಯವ ಕೃಷಿಯನ್ನು ಜಾರಿಗೆ ತಂದು ಎಲ್ಲೆಡೆ ಗಮನ ಸೆಳೆದದ್ದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. 2004 ದೇಶದ ವಿವಿಧ ರಾಜ್ಯಗಳ 13 ಕೇಂದ್ರಗಳಲ್ಲಿ ಸಾವಯವ ಕೃಷಿ ಜಾಲಬಂಧ ಯೋಜನೆಯನ್ನು ಭಾರತ ಸರ್ಕಾರ ಒಂದು ಪ್ರಾರಂಭ ಮಾಡಿತು. ಆದರೆ ಅದಕ್ಕಿಂತ ಮೊದಲೇ ಅಂದರೆ 2004 ಕರ್ನಾಟಕ ಸರ್ಕಾರ ತಂದ ಸಾವಯವ ಕೃಷಿ ನೀತಿಯ ಒಂದು ಹಿನ್ನೆಲೆಯಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ದೇಶದಲ್ಲಿಯೇ ಪ್ರಥಮ ಬಾರಿಗೆ ತನ್ನ ಕೃಷಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಜಾಲಬಂಧ ರಾಸಾಯನಿಕ ಪರ್ಯಾಯವಾಗಿ ಸಾವಯವ ಕೃಷಿ ಯೋಜನೆಯನ್ನು ಜಾರಿಗೊಳಿಸಿ ಸುಮಾರು 22 ಸಂಶೋಧನಾ ಕೇಂದ್ರಗಳಲ್ಲಿ ಸಾವಯವ ಕೃಷಿಯ ಸಂಶೋಧನೆಗೆ ಒಲವನ್ನು ಮೂಡಿಸಿತ್ತು. ಈ ಒಂದು ಸಂಶೋಧನಾ ತಾಕುಗಳಲ್ಲಿ ಏನು ನಡೀತಾ ಇದೆ ಅಂದರೆ, ಸಾವಯವ ಕೃಷಿಗೆ ಸೂಕ್ತವಾದ ಬೆಳೆಗಳು ಅಥವಾ ಬೆಳೆಗಳಲ್ಲಿ ಯಾವುದಾದರೂ ತಳಿಗಳು ಉತ್ತಮ ಒಂದು ಸ್ಪಂದನೆಯನ್ನು ಸಾವಯವ ಕೃಷಿಗೆ ನೀಡ್ತಾವೋ ಹೇಗೋ, ಇನ್ನು ಸಾವಯವ ಕೃಷಿಯಲ್ಲಿ ಪೂರಕವಾಗಿ ಅಥವಾ ಉತ್ತಮವಾಗಿ ಕಂಡುಬರುವಂಥ ಬೆಳೆ ಪದ್ಧತಿಗಳ ಬಗ್ಗೆ ಕಳೆದ 13 ವರ್ಷಗಳಿಂದ ಸಂಶೋಧನೆ ನಡೀತಾ ಇದೆ. ಗುಣಮಟ್ಟದ ರೋಗ ಕೀಟ ನಿರೋಧಕ ತಳಿಗಳು ಸಾವಯವ ಕೃಷಿಗೆ ಸ್ಪಂದಿಸುವುದರಿಂದ ವಿಜ್ಞಾನಿಗಳು ಪರಿಸರ ಸ್ನೇಹಿ ತಳಿಗಳನ್ನು ಹಲವು ಬೆಳೆಗಳಲ್ಲಿ ಅಭಿವೃದ್ಧಿಪಡಿಸುತ್ತಾ ಬಂದಿದ್ದಾರೆ. ಈಗಾಗಲೇ ಹಿಂದಿನ ಅನೇಕ ವಿಜ್ಞಾನಿಗಳು ಇದರಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿ ಈ ಎಲ್ಲ ಬೆಳೆಗಳಲ್ಲಿಯೂ ತೃಣಧಾನ್ಯಗಳು
ಹಾಗೂ ದ್ವಿದಳ ಧಾನ್ಯಗಳು ಹಾಗೂ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯುವ ಅಂದರೆ ಸಂಗ್ರಹಿಸಲ್ಪಟ್ಟ ತೇವಾಂಶದ ಮೇಲೆ ಬೆಳೆಯುವಂಥ ಹಿಂಗಾರಿ ಬೆಳೆಗಳು ಈ ಒಂದು ಸಾವಯವ ಕೃಷಿಗೆ ಹೆಚ್ಚು ಸೂಕ್ತವೆಂದು ಕಂಡುಬಂದಿವೆ. ಒಂದು ಈ ತರನಾದ ಒಂದು ಫಲಿತಾಂಶವನ್ನು ನೀಡಿದ್ದಾರೆ. ಅದೇ ತರನಾಗಿ ತಳಿಗಳ ಒಂದು ಸ್ಪಂದನೆಯನ್ನು ನೋಡಿದಾಗ ಸರಿಸುಮಾರಾಗಿ ರಾಸಾಯನಿಕ ಪದ್ಧತಿಯೇ ಆಗಲಿ ಅಥವಾ ಸಮಗ್ರ ಕೃಷಿ ಪದ್ಧತಿಯೇ ಆಗಲಿ ಅದರಲ್ಲಿ ಒಳ್ಳೆಯಿರುವಂಥ ತಳಿಗಳು ಅವೇ ಹೆಚ್ಚಿನ ತಳಿಗಳು ಸಾವಯವ ಕೃಷಿಯಲ್ಲಿಯೂ ಹೆಚ್ಚಿನ ಒಂದು ಸ್ಪಂದನೆ ನೀಡಿದವು. ಆದಾಗ್ಯೂ ಕೂಡ ಕೀಟ ಮತ್ತು ರೋಗ ನಿರೋಧಕ ತಳಿಗಳು ಮತ್ತು ಕಡಿಮೆ ತೇವಾಂಶವನ್ನು ಉಪಯೋಗಿಸಿಕೊಂಡು ಉತ್ತಮ ಇಳುವರಿ ನೀಡುವಂಥ ಯಾವುದೇ ಬೆಳೆಯಲ್ಲಿನ ತಳಿಗಳು ಸಾವಯವ ಕೃಷಿಗೆ ಹೆಚ್ಚು ಪೂರಕವಾಗಿವೆ. ನೈಸರ್ಗಿಕವಾಗಿ ದೊರೆಯುವ ಕೃಷಿ ಪರಿಕರಗಳನ್ನೇ ಬಳಸಿ ಕೃಷಿ ಮಾಡುವುದರಿಂದ ಮಾತ್ರ ಸಾವಯವ ಕೃಷಿ ಯಶಸ್ವಿಯಾಗಲು ಸಾಧ್ಯವಿರುವುದರಿಂದ ರೈತರು ಸಾವಯವ ಕೃಷಿ ಪರಿಕರಗಳ ಕಡೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶದಲ್ಲಿಯೂ ಸಾವಯವ ಕೃಷಿಯನ್ನು ಕೈಗೊಳ್ಳಬಹುದಾಗಿದೆ ಎಂದು ತಮ್ಮ ಅಭಿಮತ ವ್ಯಕ್ತಪಡಿಸುತ್ತಾರೆ ತಜ್ಞರು. ಸರ್ಕಾರದ ಯೋಜನೆಗಳಲ್ಲಿ ಸಾವಯವ ಪರಿಕರಗಳಿಗೆ ಸಬ್ಸಿಡಿ ರೂಪ ಬಂತಂದರೆ ಅಥವಾ ಸಾವಯವ ದೃಢೀಕರಿಸಲ್ಪಟ್ಟಂಥ ಸಾವಯವ ಕ್ಷೇತ್ರದಲ್ಲಿ ಬೆಳೆದಂಥ ಸಾವಯವ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಪ್ರೀಮಿಯಂ ಪ್ರೈಸ್ ಸಿಕ್ಕಾಗ ಸಾವಯವ ಕೃಷಿ ಉತ್ತೇಜನ ಪಡೆಯುತ್ತೆ ಅನ್ನೋದು ನಾವು ಒಬ್ಬ ವಿಜ್ಞಾನಿಯಾಗಿಯೂ ಹಾಗೂ ಸಾಮಾಜಿಕ ಕಳಕಳಿ ಎಲ್ಲ ವ್ಯಕ್ತಿಯಾಗಿಯೂ ಕೂಡ ನಾನು ಹೇಳ್ಬೋದು. ಯಾಕಂದರೆ ನೇರವಾಗಿ ನಾವು ಸಾವಯವ ಕೃಷಿ ಮಾಡಿದಾಗ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಹೇಳಬೇಕಂದ್ರೆ ವಿವಿಧ ಬೆಳೆಗಳಲ್ಲಿ 30-40% ಇಳುವರಿ ಕಡಿಮೆ ಆಗಿದ್ದು ಕಂಡುಬಂದಿದೆ. ಯಾಕಂದರೆ ಎಷ್ಟೇ ನಾವು ಕೀಟ ರೋಗನಾಶಕಗಳನ್ನು ಪರ್ಯಾಯವಾಗಿ ರಾಸಾಯನಿಕ ಪರ್ಯಾಯವಾಗಿ ಜೈವಿಕ ಕೀಟನಾಶಕಗಳನ್ನು ಉಪಯೋಗಿಸಿದಾಗ ಕೂಡ ಒಂದು ಆರ್ದ್ರತೆ ಮತ್ತು ಉಷ್ಣತಾಮಾನ ಹೆಚ್ಚಿದ್ದಾಗ ಈ ಒಂದು ಜೈವಿಕ ಕೀಟನಾಶಕಗಳು ಕೂಡ ಕೆಲವೊಮ್ಮೆ ತಕ್ಕ ನಿರೀಕ್ಷೆಗೆ ತಕ್ಕಂಥ ಪರಿಣಾಮ ಬೀರದೇ ಇರೋದರಿಂದ ಕೆಲವೊಮ್ಮೆ ಸಾವಯವ ಕೃಷಿಯಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ವಿಜ್ಞಾನಿಗಳು ಕೂಡ ರೈತರು ಕೂಡ ಎದುರಿಸ್ತಾ ಇದ್ದೇವೆ. ಯಾಕಂದರೆ ಸುತ್ತಲಿನ ಪರಿಸರ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಸಾವಯವ ಕೃಷಿಯನ್ನು ನಾವು ಅಡಾಪ್ಟ್ ಮಾಡಬೇಕು ಅಥವಾ ಅಳವಡಿಸಿಕೊಳ್ಬೇಕಂದ್ರೆ ಇದಕ್ಕೆ ಪೂರ್ವಕವಾಗಿ ಸಮಗ್ರ ಕೃಷಿ ಪದ್ಧತಿನೂ ಬೇಕಾಗುತ್ತೆ. ಸಾವಯವ ಕೃಷಿ ಪರಿಸರ ಸ್ನೇಹಿ ಕೃಷಿಯಾಗಿದೆ. ಸಾವಯವ ಕೃಷಿಯಿಂದ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಸಂಭವಿಸುವುದಿಲ್ಲ ಮತ್ತು ರೈತರೂ ಸಹ ಗ್ರಾಹಕರಿಗೆ ವಿಷಮುಕ್ತ ಆಹಾರ ಒದಗಿಸಲು ಅನುಕೂಲವಾಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ 2008 ಕಳೆದ 10 16 ಹೆಕ್ಟೇರ್ ಜೈವಿಕ ಸಂಪನ್ಮೂಲ ಕ್ಷೇತ್ರ ಅಂತ ಇದೆ. ಯಾಕಂದರೆ ನಮ್ಮ ಸಾವಯವ ಕೃಷಿ ಸಂಸ್ಥೆಯಡಿ ಕಾರ್ಯನಿರ್ವಹಿಸುವಂಥ ಜೈವಿಕ ಸಂಪನ್ಮೂಲ ಕ್ಷೇತ್ರ ಅಲ್ಲಿ 16 ನಾವು ಶೇಂಗಾದಲ್ಲಿ JL24 ಮತ್ತು GPBD4 ಮತ್ತು ಸೋಯಾಬೀನ್ದಲ್ಲಿ DSP 121 ಮತ್ತು ರಬಿ ಸೋರ್ M35-1 ಇವನ್ನೆಲ್ಲ ಸಾವಯವ ಕೃಷಿ ಪದ್ಧತಿಯಿಂದ ಬೀಜೋತ್ಪಾದನೆ ಮಾಡೇವೆ. ಫಸ್ಟ್ ಇಯರ್ ನಾವು ಬೀಜ ತೊಗೊಂಡಾಗ ಅದು ಸಮಗ್ರ ಪದ್ಧತಿಯಿಂದ ಬಂದಿರ್ಬೋದು ಆಗಿರ್ಬೋದು, ಆದರೆ ಬರ್ಬರ್ತಾ ಈ ಒಂದು 10 ಮತ್ತು ನಮ್ಮ ಜೈವಿಕ ಸಂಪನ್ಮೂಲ ಕ್ಷೇತ್ರ ಅದು ಸಾವಯವ ಕೃಷಿ ದೃಢೀಕರಿಸಲ್ಪಟ್ಟಿದೆ. ಅಂದರೆ ನಮ್ಮದು ಕರ್ನಾಟಕ ಸ್ಟೇಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಏಜೆನ್ಸಿ ಅವರು 2 ನಮಗೆ ಸ್ಕೋಪ್ ಬಿಟ್ಕೊಟ್ಟಾರೆ. ಅದು 3 ಅದು ದೃಢೀಕರಿಸಲ್ಪಡುತ್ತೆ. ಫಾರ್ಮು ಅಂದರೆ ಪೆರಿನಿಯಲ್ ಕ್ರಾಪ್ಸಿಗೆ ಅಥವಾ ಹಾರ್ಟಿಕಲ್ಚರ್ ಕ್ರಾಪ್ಸಿಗೆ 3 ಬೇಕು ಕನ್ವರ್ಷನ್ ಪೀರಿಯಡು, ಫೀಲ್ಡ್ ಕ್ರಾಪ್ಸಿಗೆ 2 ಬೇಕು. ಸಾಧ್ಯ ಆದ ಮಷ್ಟಿಗೆ ಎಲ್ಲ ಬೀಜಗಳನ್ನು ನಾವು ಈಗ ಸಾವಯವ ಕೃಷಿಗೆ ಏನು ಉಪಯೋಗಿಸ್ತಕ್ಕಂಥ ಬೀಜಗಳನ್ನು ಜೈವಿಕ ಕ್ಷೇತ್ರ ಏನೈತಲ್ಲ ಅಲ್ಲಿ ತೊಗೊಳ್ತೀವಿ. ಆದರೆ ಕೆಲವೊಮ್ಮೆ ಸೀಡ್ ಯೂನಿಟ್ನಿಂದ ತೊಗೊಳ್ತೀವಿ. ಬಟ್ ದೇಶದ ಯಾವ ಎಲ್ಲೆಡೆಯೂ ಬೀಜ ಸಾವಯವ ಕೃಷಿಯಿಂದ ಬೆಳೆದಲ್ಪಟ್ಟಂಥ ಬೀಜ ಬೇರೆ ಬೀಜ ಅಂತ ಬೈಫರ್ಕೇಶನ್ ಇಲ್ಲ. ಬಟ್ ಕೆಲವೊಬ್ಬರು ಬೀಜ ವಿಜ್ಞಾನಿಗಳು ನಾವು ವಿವಿಧ ಫೋರಮ್ಗಳಲ್ಲಿ ಭೇಟಿಯಾದಾಗ ಸಾವಯವ ಕೃಷಿಯಲ್ಲಿ ಇಂದ ಎಕ್ಸ್ಕ್ಲೂಸಿವ್ ಫಾರ್ಮ್ ಇರೋದ್ರಿಂದ ಆ ಸಾವಯವ ಬೀಜೋತ್ಪಾದನೆಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡಬೇಕು. ಯಾಕಂದರೆ ಮೂಲವಾಗಿ ಮತ್ತು ಬೀಜ ಸಾವಯವ ಕೃಷಿಯೊಳಗೆ ಬೆಳೆದಿಲ್ಲ ಅಂತಂದರೆ ಅದು ಒಂಥರ ವಿಮರ್ಶಾತ್ಮಕ ವಿಷಯ ಆಗೋದ್ರಿಂದ ಆದಷ್ಟು ಸಾವಯವ ಕೃಷಿ ಪದ್ಧತಿಯಿಂದನೇ ಉತ್ಪಾದಂಥ ಬೀಜವನ್ನು ಉಪಯೋಗಿಸುವ ನಿಟ್ಟಿನಲ್ಲಿ ಆ ಥರನಾದ ಒಂದು ಪ್ರಗತಿ ಕೂಡ ನಾವು ಮಾಡಿದ್ದೇವೆ. ಆದರೆ ಇದು ಎಲ್ಲ ಕಡೆ ಆಗಬೇಕಂತ ನಮ್ಮ ಅನಿಸಿಕೆ. ನಿಧಾನವಾಗಿ ಕಡಿಮೆ ಇಳುವರಿ ಮೂಲಕ ಭವಿಷ್ಯದಲ್ಲಿ ರೈತರು ಗುಣಮಟ್ಟದ ಅಧಿಕ ಇಳುವರಿಯನ್ನು ಪಡೆಯಬಹುದಾದ್ದರಿಂದ ಹೆಚ್ಚು ಹೆಚ್ಚು ರೈತರು ಸಾವಯವ ಕೃಷಿಯಡೆ ಒಲವು ತೋರುವುದು ಒಳಿತು. ಬದುಕಿರಲು ಕೂಳು ಬೇಕು,
ಕೂಳಿಗಾಗಿ ಅನ್ನ ಬೇಕು, ಅನ್ನಕ್ಕಾಗಿ ಅಕ್ಕಿ ಬೇಕು, ಅಕ್ಕಿ ಬೆಳೆವ ರೈತ ಬೇಕು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.